ಈ ನಡುವೆ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ತಳಕಟನಾಳ ಗ್ರಾಮ ಈ ತಳಕಟನಾಳ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದೆ ತಳಕಟನಾಳ ಗ್ರಾಮಕ್ಕೆ ಘಟಪ್ರಭಾ ನದಿ ನೀರು ನುಗ್ಗಿದೆ ಗೋಕಾಕ್ ತಾಲೂಕಿನಲ್ಲಿ ಇರತಕ್ಕಂತ ಗ್ರಾಮ ಇದು ಸರ್ಕಾರಿ ಶಾಲೆಯನ್ನ ಸುತ್ತುವರೆದಿದೆ ಘಟಪ್ರಭಾ ನದಿ ನೀರು ಶಾಲೆಯಲ್ಲಿನ ಸಾಮಗ್ರಿಗಳು ಮೇಲಿನ ಮಹಡಿಗೆ ಸ್ಥಳಾಂತರ ಮಾಡ್ಕೊಂಡಿದ್ದಾರೆ ಕುರ್ಚಿ ಟೇಬಲ್ ದಾಖಲೆಗಳನ್ನು ಪಾಪ ಶಿಕ್ಷಕರು ಸ್ಥಳೀಯರು ಶಿಫ್ಟ್ ಮಾಡ್ತಾ ಇದ್ದಾರೆ ಅಮೃತ ಮಹೋತ್ಸವ ಆಚರಣೆ ಸೋಮವಾರ ಅದರ ನಡುವೆನೂ ಕೂಡ ಶಾಲೆ ಶಿಫ್ಟಿಂಗ್ ರಾತ್ರಿ ವೇಳೆಗೆ ಗ್ರಾಮದ ಬಹುತೇಕ ಮನೆಗಳು ಜಲಾವೃತವಾಗುವ ಸಾಧ್ಯತೆ ಇದೆ ಯಾಕೆಂದ್ರೆ ನೀರು ಹರಿದು ಬರ್ತಾ ಇರೋ ಪ್ರಮಾಣ ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ ಘಟಪ್ರಭಾ ನದಿಯ ನೀರು ಹಲವಾರು ಕಡೆ ನೋಡಿ ಗೋಕಾಕ್ ನಗರದಲ್ಲಿ ಬಹುತೇಕ ಕಡೆ ಆವರಿಸಿಕೊಂಡಿದೆ ತಳಕಟನಾಳ ಗ್ರಾಮಕ್ಕೆ ನೀರು ನುಗ್ಗಿದೆ ಸ್ಕೂಲ್ಗೆಲ್ಲ ನೀರು ನುಗ್ಗಿಬಿಟ್ಟು ಪಾಪ ಅಲ್ಲೇನೋ ಸೆಕೆಂಡ್ ಫಸ್ಟ್ ಫ್ಲೋರ್ ಇತ್ತು ಶಿಫ್ಟ್ ಮಾಡಿದ್ರು ಇರಲಿಲ್ಲ ಅಂದಿದ್ರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದಿಲೀಪ್ ಅವರಿಂದ ಪಡ್ಕೊಂಡೆ ಎಸ್ ದಿಲೀಪ್ ಈಗ ಘಟಪ್ರಭಾ ನದಿಯ ನೀರಿನ ಪ್ರವಾಹದಿಂದ ಎಲ್ಲೆಲ್ಲಿ ಏನೇನಾಗಿದೆ ಅತಿ ಹೆಚ್ಚು ಪೀಡನೆ ಆಗಿರೋದು ಯಾವ ತಾಲೂಕಲ್ಲಿ ಅರವಿಂದ ಪ್ರಮುಖವಾಗಿ ಏನಂತಂದ್ರೆ ಘಟಪ್ರಭಾ ನದಿ ಏನು ದಡದಲ್ಲಿ ಇರ್ತಕ್ಕಂತ ಪಶ್ಚಿಮ ಘಟ್ಟದಲ್ಲಿ ಬಹಳಷ್ಟು ಕೂಡ ಇನ್ನೂ ಮಳೆ ಆಗ್ತಾ ಇರೋದ್ರಿಂದ ಘಟಪ್ರಭಾ ನದಿ ಉಕ್ಕೇ ಇರ್ತಾ ಇರುವಂತದ್ದು ಮತ್ತೆ ಘಟಪ್ರಭಾ ನದಿ ಅಡಲ ಕಟ್ಟದಂತ ಹಿಡಕಲ್ ಡ್ಯಾಮ್ ಏನಾದ್ರೆ ರಾಜ ಲಕ್ಷಂ ಕೂಡ ಜಲಾಶಯ ಇದೆ ಆ ಜಲಾಶಯದಿಂದ 10,000 ಕ್ಯೂಸೆಕ್ ನೀರನ್ನು ಹೊರಗಡೆ ಬಿಡ್ತಾರೆ ಇದರಿಂದ ಪ್ರಮುಖವಾಗಿ ಹುಕ್ಕೇರಿ ಮತ್ತು ಮೂಡಲಗಿ ಮತ್ತು ಗೋಕಾಕ್ ಮೂರು ತಾಲೂಕುಗಳಲ್ಲಿ ಪ್ರವಾಹ ಭೀತಿ ಎದುರಾಗುವಂತದ್ದು ಮತ್ತು 30 ಹೆಚ್ಚು ಗ್ರಾಮಗಳಿಗೆ ಈಗಾಗಲೇ ಆ ಗ್ರಾಮಗಳ ದಡಕ್ಕೆ ಹೋಗಿ ನೀರು ನಿಂತಿರುವಂತದ್ದು ತಳಕಟ್ಟನಾಳ ತಾವು ನೋಡ್ತಾ ಇದ್ರೆ ಚಿತ್ರದಲ್ಲಿ ತಳಕಟ್ಟನಾಳದಲ್ಲಿ ಕೂಡ ಈಗಾಗಲೇ ನೀರು ಒಳಗಡೆ ನುಗ್ಗಿರುವಂತದ್ದು ಅರವಿಂದ್ ಓಕೆ ಬಟ್ ರಕ್ಷಣಾ ಕಾರ್ಯ ಅಂದ್ರೆ ಈಗ ನೀವು ಹೇಳೋ ಪ್ರಕಾರ ಇವತ್ತು ರಾತ್ರಿ ವೇಳೆಗೆ ಗ್ರಾಮದ ಬಹುತೇಕ ಮನೆಗಳು ಜಲಾವೃತ ಅಂತ ಇದ್ದೀರಾ ಅದಕ್ಕೇನಾದ್ರೂ ರಕ್ಷಣೆಯನ್ನ ಜಿಲ್ಲಾಡಳಿತದ ಕಡೆಯಿಂದ ಮಾಡಿದಾರ ಹೌದು ಈಗಾಗಲೇ ಬೆಳಗಾವಿ ಜಿಲ್ಲಾಧಿಕಾರಿ ಒಂದು ಅಲರ್ಟ್ ಅನ್ನ ಘೋಷಣೆ ಮಾಡಿದ್ರೆ ಯಾರು ಯಾರು ನದಿ ತೀರದಲ್ಲಿದ್ದರೆ ಅದು ಘಟಪ್ರಭಾ ಇರ್ಬೋದು ಮಾರ್ಕಂಡೆ ಇರ್ಬೋದು ವೇದಗಂಗೆ ಇರ್ಬೋದು ದೂದಗಂಗಾ ಕೃಷ್ಣಾ ಸೇರಿದಂತೆ 7 ನದಿ ಸಪ್ತ ನದಿಗಳಿಂದ ಎಲ್ಲಗಳಲ್ಲೂ ಕೂಡ ತುಂಬಿ ಇರ್ತಾ ಇರೋದ್ರಿಂದ ಎಲ್ಲಾ ನದಿ ತೀರದ ಜನ ಏನಾದ್ರೆ ಸುರಕ್ಷಿತ ಸ್ಥಳಗಳು ತೆರಳಬೇಕು ಹಾಗೆ ಅಂತಾರೆ ಈಗಾಗಲೇ ಕಳೆದ 3 ದಿನಗಳಿಂದ ಒಂದು ಅಲರ್ಟ್ ಅನ್ನು ಕೂಡ ಬೆಳಗಾವಿ ಜಿಲ್ಲಾಡಳಿತ ಘೋಷಣೆ ಮಾಡ್ತಾ ಇರೋದು ಜೊತೆಗೆ ಅಲರ್ಟ್ ಮಾಡಿದ್ರಂತ ಸ್ಥಳೀಯ ತಾಲೂಕು ಆಡಳಿತ ಏನಿದೆ ಅವ್ರಿಗೂ ಕೂಡ ಮಾಹಿತಿಯನ್ನ ರವಾನೆ ಮಾಡಿದ್ರೆ ಎಲ್ಲಾ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ಕರ್ಕೊಂಡು ಹೋಗ್ಬೇಕು ಮತ್ತೆ ಕಾಳಜಿ ಕೇಂದ್ರ ತೆರೆದಿದ್ರೆ ಕಾಳಜಿ ಕೇಂದ್ರ ಕೂಡ ತೆರೆಯಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಬೆಳಗಾವಿ ಜಿಲ್ಲಾಧಿಕಾರಿ ತಿಳಿಸಿರುವಂತದ್ದು ಅರವಿಂದ್. ಓಕೆ ದಿಲೀಪ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ. ಇದು ಬೆಳಗಾವಿನಲ್ಲಿ ಅದರಲ್ಲೂ ಗೋಕಾಕ್ ತಾಲೂಕಿನಲ್ಲಿ ಘಟಪ್ರಭಾ ನದಿಯ ಪ್ರವಾಹದಿಂದ ಅನೇಕ ಅನಾಹುತಗಳಾಗಿದೆ ಅದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ವಿ. ಜನ ಗುಳೆ ಹೋಗ್ತಾ ಇದ್ದಾರೆ ಮನೆ ಬಿಟ್ಟು ಸ್ವಲ್ಪ ದಿನಗಳ ಕಾಲ ಬೇರೆ ಕಡೆ ಇದ್ದು ಬರೋದಕ್ಕೆ ಒಳ್ಳೆ